ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಹಿಂದಿನ ವರ್ಷ ಏನು ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು ಆ ಸಂದರ್ಭದಲ್ಲಿ ನಾನು ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಆಗಿ ವರ್ಕ್ ಮಾಡಿದ್ದು ಆ ಸಂದರ್ಭದಲ್ಲಿ ನಾನು ಆಬ್ಸರ್ವ್ ಮಾಡಿರುವಂತಹ ವಿಷಯಗಳು ಏನಂತಂದರೆ ಈಗ ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಹಾಗೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಎಕ್ಸಾಮ್ ಹಾಲ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಬೇಕಾದ್ರೆ ತುಂಬ ಟೆನ್ಷನ್ ಇರ್ತಾರೆ ಆ ಟೆನ್ಷನನ್ನು ವಿದ್ಯಾರ್ಥಿಗಳು ಅಂದರೆ ಹಲವಾರು ವಿದ್ಯಾರ್ಥಿಗಳು ಓವರ್ಕಮ್ ಮಾಡಿ ಎಕ್ಸಾಮಲ್ಲಿ ತುಂಬ ಒಳ್ಳೆಯ ಪರ್ಫಾಮೆನ್ಸನ್ನು ಮಾಡಿ ಥರ್ಟಿ ಔಟ್ ಆಫ್ ಥರ್ಟಿ ಅನ್ನು ಕೂಡ ಪಡೆದುಕೊಳ್ತಾರೆ ಬಟ್ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆ ಇಂದ ಹೊರಗಡೆನೇ ಬರಲ್ಲ ಅಂದರೆ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗಿರುತ್ತೆ ಅವರು ಪ್ರಿಪೇರ್ ಹಾಕ್ಕೊಂಡೆ ಎಕ್ಸಾಮಿಗೆ ಬಂದಿರ್ತಾರೆ ಬಟ್ ಎಕ್ಸಾಮ್ ಟೆನ್ಷನ್ ಏನಿರುತ್ತೆ ಅದರಿಂದ ಎಕ್ಸಾಮ್ ಬರಿಬೇಕಾದ್ರೂ ಕೂಡ ಅವ್ರು ಹೊರಗೆ ಬರದೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅವರು ಮೊದಲಿಂದಾನೆ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಎಕ್ಸಾಮ್ ಹೇಗಾಗುತ್ತೋ ಅಕಸ್ಮಾತಾಗಿ ನಾನು ಸರ್ಕ್ಯೂಟ್ ಕನೆಕ್ಷನ್ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ನೆನಪಾಗದೇ ಇದ್ದರೆ ಅರ್ತಿಲ್ಲ ಅಂದು ಕೊಟ್ಟಿರ್ತಾರೆ ಡ್ರಾ ಮಾಡಿದ್ರು ಕೂಡ ಅವರು ಟೆನ್ಷನ್ ಹಾಗೆ ಉಳಿದಿರತ್ತೆ ತುಂಬ ವಿದ್ಯಾರ್ಥಿಗಳು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಿ ಹೊರಗಡೆ ಹೋಗ್ತಾರಲ್ವ ಅವಾಗ ಅಂದರೆ ಇದ್ರು ಏನಾಯಿತು ಅಂತ ಕೇಳಿದರೆ ನಾನು ಚೆನ್ನಾಗೇ ಪ್ರಿಪೇರ್ ಆಗಿದ್ದೆ ನನಗೆ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿತ್ತು ಅದನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದ್ದೆ ನನಗೀಗ್ಲೂ ಕೂಡ ನೆನಪಿದೆ ಬಟ್ ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಿ ನನಗೆ ಬರೆಯೋದಕ್ಕಾಗಿಲ್ಲ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದರು ಯಾಕೆ ಟೆನ್ಷನಿಂದು ನಿಮ್ಮಲ್ಲೂ ಕೂಡ ಆ ರೀತಿ ಏನಾದರೂ ಟೆನ್ಷನ್ ಇದ್ದರೆ ಅದು ಹೋಗಲಿ ಅಂತ ಈ ಹೋಡನ ಮಾಡ್ತಾ ಇರೋದು ಈ ಹೋಟದಲ್ಲಿ ಆನ್ಸರ್ ಪೇಪರ್ ಮೇಲೆ ಏನೇನು ಬರೀಬೇಕು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಬೇಕಾದ್ರೆ ಏನರೂ ಮಿಸ್ಟೇಕ್ ಆದರೆ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ದೀವಿ ನಂತರ ಈ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಇರ್ತಾವೆ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಅವುಗಳನ್ನು ಯಾವ ರೀತಿ ಮಾಡೋದು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅವುಗಳ ಬಗ್ಗೆ ಒಂದು ಸುಮಾರೊಂದು ಹತ್ತರಿಂದ ಹನ್ನೊಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿ ಅದರ ಸಂಪೂರ್ಣವಾದ ಡೀಟೇಲ್ಸ್ ಕನ್ನಡ ಸರ್ಕ್ಯೂಟ್ ಕನೆಕ್ಷನ್ ಹಿಡಿದು ಎಲ್ಲ ವಿಷಯಗಳನ್ನು ಟೀಚ್ ಮಾಡಿ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಚೆಕ್ ಮಾಡಬಹುದು ಆ ವಿಡಿಯೋಗಳ ಲಿಂಕನ್ನು ಟಾಪ್ ಪಾಯಿಂಟ್ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸರಿ ಹಾಗಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನ್ನ ಯಾವ ರೀತಿ ಮಾಡಬೇಕು ಅದನ್ನು ಮೊದಲು ತಿಳ್ಕೊಳ್ಳೋಣ ಸರಿನಾ ಈಗ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾಗುತ್ತೆ ಅದರಲ್ಲಿ ನಿಮ್ಮ ಕಾಲೇಜಲ್ಲಿ ನಿಮಗೆ ಯಾವ ಯಾವ ಎಕ್ಸ್ಪೆರಿಮೆಂಟ್ಸನ್ನು ಟೀಚ್ ಮಾಡಿದ್ದಾರೆ ಅದಷ್ಟೇ ಎಕ್ಸ್ಪಿರಿಮೆಂಟ್ಸನ್ನು ಇಟ್ಟಿರ್ತಾರೆ ಅಂದ್ರೀಗ ನಿಮಗೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಟೀಚ್ ಮಾಡಿಲ್ಲ ಬಾಕಿ ಎಲ್ಲ ಎಕ್ಸ್ಪೆರಿಮೆಂಟ್ ಆಗಿದೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಟೀಚ್ ಮಾಡಿಲ್ಲ ಆ ಮ್ಯಾನಲ್ಲಿರೋದು ಅದು ಎಕ್ಸಾಮಲ್ಲಿ ಇಟ್ಬಿಟ್ರೆ ಅಂತ ನಿಮ್ಮಲ್ಲಿ ಟೆನ್ಷನ್ ಇದ್ದರೆ ಆದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಕಾಲೇಜ್ನಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿರ್ತಾರೆ ಅವಷ್ಟೇ ಎಕ್ಸ್ಪಿರಿಮೆಂಟ್ಗಳನ್ನು ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಇಟ್ಟಿರ್ತಾರೆ ಅದರ ನಂತರ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಹಾಗೆ ಅದರಿಂದ ನಿಮಗೆ ತುಂಬ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಈ ಥರ್ಟಿ ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಸಿಕ್ಸ್ ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರುತ್ತೆ ಇವು ಎಲ್ಲ ಎಕ್ಸ್ಪೆರಿಮೆಂಟನ್ನು ಕರೆಕ್ಟಾಗಿ ಬರ್ಕೊಂಡು ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆದರೆ ಕೂಡ ಅಂದರೆ ಆ ಒಂದು ಲ್ಯಾಬ್ ರೆಕಾರ್ಡ್ ಅಥವಾ ಜರ್ನಲ್ ತೆಗೆದುಕೊಂಡು ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆದರೆ ಅಂತ ಹೇಳಿದರೆ ಅದರಿಂದ ನಿಮಗೆ ಸಿಕ್ಸ್ ಮಾರ್ಕ್ಸ್ ಆಲ್ರೆಡಿ ಸಿಕ್ತು ಹಾಗಿದ್ದಕ್ಕಾಗಿ ಆ ಪ್ರಾಕ್ಟಿಕಲ್ ರೆಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಎಲ್ಲ ಎಕ್ಸ್ಪರಿಮೆಂಟ್ಗಳನ್ನು ಬರೆದು ಅದನ್ನು ನಿಮ್ಮ ಲೆಕ್ಚರ್ಸ್ ಹತ್ರ ಚೆಕ್ ಮಾಡಿ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋದರೆ ಸಾಕು ಸಿಕ್ಸ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದೆ ಥರ್ಟಿಯಲ್ಲಿ ಸಿಕ್ಸ್ ಮಾರ್ಕ್ಸ್ ಸಿಕ್ತು ಕಾನ್ಫಿಡೆನ್ಸ್ ಮಾತ್ರ ಸ್ವಲ್ಪ ಬರಬೇಕು ಕಾನ್ಫಿಡೆನ್ಸ್ ಯಾಕಂತ ಹೇಳಿದರೆ ಮುಂದೆ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೂ ಕೂಡ ನೀವು ಕಾನ್ಫಿಡೆಂಟ್ ಆಗಿ ಇರಬೇಕು ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬ ಈಸಿ ಇರತ್ತೆ ಥರ್ಟಿ ಔಟ್ ಆಫ್ ಥರ್ಟಿ ಮಾರ್ಕ್ಸನ್ನು ತೆಗೆದುಕೊಳ್ಳೋದು ತುಂಬ ಈಸಿ ಅಂದರೆ ಥಿಯರಿಯಲ್ಲಿ ಸೆವೆಂಟಿಗೆ ಫೋರ್ಟಿ ಮಾರ್ಕ್ಸ್ ತೆಗೆದುಕೊಳ್ಳೋ ಸ್ಟೂಡೆಂಟ್ ಕೂಡ ಪ್ರಾಕ್ಟಿಕಲಿ ಥರ್ಟಿ ಔಟ್ ಆಫ್ ತರ್ಟಿ ಮಾರ್ಕ್ಸ್ ತೆಗೆದುಕೊಳ್ಬೋದು ನಿಮ್ಮದೇ ಕೂಡ ಆಗುತ್ತೆ ಬಟ್ ಕಾನ್ಫಿಡೆಂಟ್ ಆಗಿ ಸರಿ ಹಾಗಿದ್ರೆ ಪ್ರಿಪ್ರೇಷನ್ ಯಾವ ರೀತಿ ಮಾಡೋದು ಅದನ್ನು ತಿಳ್ಕೊಳ್ಳೋಣ ಅದರ ನಂತರ ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಸರ್ ಶೀಟ್ ಮೇಲೆ ಏನೇನ ಬರೀಬೇಕು ಯಾವ ಪಾರ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಪ್ರಿಪ್ರೇಷನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ ಎಕ್ಸ್ಪೆರಿಮೆಂಟ್ ಸೆಟಪ್ ಏನಿರುತ್ತೆ ಆ ಎಕ್ಸ್ಪೆರಿಮೆಂಟ್ ಸೆಟಪ್ ತಿಳ್ಕೊಂಡಿರಬೇಕು ಹಾಗೆ ಸರ್ಕ್ಯೂಟ್ ಕನೆಕ್ಷನ್ ಅದನ್ನು ಕೂಡ ತಿಳ್ಕೊಂಡಿರಬೇಕು ಅಂದರೆ ಸರ್ಕ್ಯೂಟ್ ಎಲಿಮೆಂಟ್ಸ್ ಯಾವ್ದು ಇದ್ದಾವೆ ಬ್ಯಾಟ್ರಿ ಸೆಲ್ ಅಥವಾ ಬ್ಯಾಟ್ರಿ ಎಲಿಮಿನೇಟ್ರಿ ಯಾವುದು ಡಯಾಗ್ರಾಮಲ್ಲಿ ಅದು ನೋಡೋದಕ್ಕೆ ಹೇಗಿರುತ್ತೆ ಸ್ಟ್ಯಾಟ್ ಎಲ್ಲಿದೆ ಅದನ್ನು ಹೇಗೆ ಡಿನೋಟ್ ಮಾಡ್ತಾರೆ ಸರ್ಕ್ಯೂಟ್ ಅಲ್ಲಿ ಅದು ನೋಡೋದಕ್ಕೆ ಹೇಗಿರುತ್ತೆ ರೆಸಿಸ್ಟೆನ್ಸ್ ಬಾಕ್ಸ್ ಹೇಗಿರುತ್ತೆ ನಂತರ ಮೀಟರ್ ಬ್ರಿಡ್ಜ್ ಏನಿದೆ ಎಕ್ಸ್ಪ್ಲಂಟ್ ಇದ್ದಾವಲ್ಲ ಮೀಟರ್ ಬ್ರಿಡ್ಜ್ ಸೊ ಆ ಮೀಟರ್ ಬ್ರಿಡ್ಜಲ್ಲಿ ಕನೆಕ್ಷನನ್ನು ಎಲ್ಲೆಲ್ಲಿ ಮಾಡಬೇಕು ಗ್ಯಾಲ ಮೀಟ್ರನ್ನ ಎಲ್ಲೆ ಕನೆಕ್ಟ್ ಮಾಡಬೇಕು ಈ ರೀತಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು ಅಂದರೆ ಸರ್ಕ್ಯೂಟ್ ಕನೆಕ್ಷನ್ ಇರುವಂಥ ಸರ್ಕ್ಯೂಟ್ ಎಲಿಮೆಂಟ್ಸ್ ಹಾಗೆ ಆ ಸರ್ಕ್ಯೂಟ್ ಎಲಿಮೆಂಟ್ಸ್ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ ರಿಯೋಸ್ಟೇಟ್ ಹೇಗೆ ಕಾಣುತ್ತೆ ಅದೇ ನಂತರ ಟೂ ವೇ ಕೀ ಹೇಗಿರುತ್ತೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಸೊ ಈ ರೀತಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಗೆ ಅದು ಎಚ್ವಳಾಗಿ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅದು ನಿಮಗೆ ಗೊತ್ತಿರಬೇಕು ನಂತರ ಸರ್ಕ್ಯೂಟ್ ಕಲೆಕ್ಷನ್ ಮಾಡಿ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಹೇಗೆ ಮಾಡ್ತೀರಾ ನಿಮ್ಮ ಕಾಲೇಜಿಗೆ ಹೋಗಿ ಫಿಸಿಕ್ಸ್ ಲೆಕ್ಚರರ್ ಯಾರು ಇರ್ತಾರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ರಿಪಿಟೇಷನ್ಗೋಸ್ಕರ ಬಂದಿದ್ದೀವಿ ಇವತ್ತು ಇಂಥ ಎಕ್ಸ್ಪೆರಿಮೆಂಟನ್ನು ರಿಪಿಟೇಷನ್ ಮಾಡ್ತೀವಿ ನಮಗೆ ಗೈಡ್ ಮಾಡಿ ಅಂದರೆ ರಿಕ್ವೆಸ್ಟ್ ಮಾಡಿ ಎಕ್ಸ್ಪೆರಿಮೆಂಟನ್ನು ರಿಪಿಟೇಷನ್ ಮಾಡಿದಾಗ ಕೊಡ್ತಾರೆ ಆವಾಗೇನು ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ಅಂದರೆ ಕೇವಲ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ ಎಲ್ಲ ಎಕ್ಸ್ಪೆರಿಮೆಂಟು ಕೂಡ ಸರ್ಕ್ಯೂಟ್ ಕನೆಕ್ಷನ್ ಮಾಡಿ ಅದರ ರೀಡಿಂಗನ್ನು ತೆಗೆದುಕೊಳ್ಳಿ ಅಂದರೆ ಒಂದೊಂದು ಒಂದು ಎಕ್ಸ್ಪೆರಿಮೆಂಟ್ ಇದೆ ಅದರ ಸರ್ಕ್ಯೂಟ್ ಕನೆಕ್ಷನ್ ಮಾಡಿದ್ರಿ ಅದರ ನಂತರ ಅದಕ್ಕೆ ಸಂಬಂಧಿಸಿದಂತೆ ಒಂದು ರೀಡಿಂಗನ್ನು ತೆಗೆದುಕೊಂಡ್ರಿ ಸಾಕಾಗತ್ತೆ ಯಾಕಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಪ್ರೊಸೀಜರ್ ಬೇಕು ನಮಗೆ ಯಾವ ರೀತಿ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿರಬೇಕು ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಎಲ್ಲ ಎಕ್ಸ್ಪಿರಿಮೆಂಟ್ಗಳಿಗೂ ಕೂಡ ಪರ್ಫೆಕ್ಟ್ ಆಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋಬೋದು ಅಂದರೆ ಎಕ್ಸ್ಪೆರಿಮೆಂಟ್ ಏನಿದೆ ಎಕ್ಸ್ಪಿರಿಮೆಂಟ್ ಸೆಟಪ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದು ನೀವೇ ಮಾಡೋದು ಅದರ ಹತ್ರ ಕರೆಕ್ಟ್ ಆಗಿದೆಯಾ ಅದನ್ನು ನಿಮ್ಮ ಲೆಕ್ಚರ್ ಹತ್ರ ಕೇಳಿ ಅದಕ್ಕೆ ಸಮೇತ ರೀಡಿಂಗ್ ಸಮೀಡಿಂಗನ್ನು ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡಿಬಿಡೋದು ಪರ್ಫೆಕ್ಟ್ ಆಗುತ್ತೆ ಹಾಗೆ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಯಾಕೆ ನೀವು ಯಾವ ರೀತಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡ್ತೀರಿ ಅದೇ ರೀತಿ ನೀವು ಸರ್ಕ್ಯೂಟ್ ಕನೆಕ್ಷನ್ನ ಮಾಡಿ ರೀಡಿಂಗನ್ನು ತೆಗೆದುಕೊಂಡು ರಿಸಲ್ಟನ್ನು ಔಟ್ ಮಾಡಿದರೆ ಹಾಂ ಪ್ರಿಪೇರ್ ಆಗಿದ್ದೀನಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಆ ಕಾನ್ಫಿಡೆನ್ಸ್ ಬರುತ್ತೆ ಅದಕ್ಕೋಸ್ಕರ ರಿಪಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಿಸಿಕ್ಸ್ ಅಷ್ಟೇ ಅಲ್ಲ ಎಲ್ಲ ಸಬ್ಜೆಕ್ಟ್ ಕೆಮಿಸ್ಟ್ರಿ ಬಯಾಲಜಿ ಸೊ ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಿಸಿದಂತೆ ಸಾಧ್ಯ ಆದಷ್ಟು ಅನ್ನು ಮಾಡಿ ಹಾಗೆ ಫ್ರೀ ಇದ್ದಾಗ ಸರ್ಕ್ಯೂಟ್ ಡೈಗ್ರಾಮನ್ನು ಡ್ರಾ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ ಟೂ ಮಿನಿಟ್ಸ್ ಸಾಕಾ ಈಗ ಎಕ್ಸಾಂಪಲ್ಗೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟ್ ಅದರ ಸರ್ಕ್ಯೂಟನ್ನು ಡ್ರಾ ಮಾಡ್ತೀನಿ ನಾನು ಹಾಗೆ ಕುತ್ಕೊಂಡು ಒಂದು ಟೂ ಮಿನಿಟ್ಸಲ್ಲಿ ಡ್ರಾ ಮಾಡಿಬಿಟ್ಟು ಆಯಿತಾ ಪ್ರ್ಯಾಕ್ಟೀಸ್ ಆಯಿತಾ ಅಕಸ್ಮಾತ್ ಅವ್ರಿಗೆ ಮಿಸ್ಟೇಕ್ ಆಗಿದೆ ಆ್ಯಕ್ಚುಯಲ್ ಸರ್ಕ್ಯೂಟ್ ಡ್ಯಾಗ್ರಾಮ್ ಏನಿದೆ ಅದರಿಂದ ಅದನ್ನು ನೋಡಿಕೊಂಡು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದು ಮಿಸ್ಟೇಕ್ ಆಗಿದರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಯಾರು ಸರಿ ಮಾಡ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳೋದು ಈ ರೀತಿ ಎಲ್ಲ ಎಕ್ಸ್ಪರ್ನಿಗೂ ಕೂಡ ಫ್ರೀ ಇದ್ದಾಗ ಆಗಾಗ ಡ್ರಾ ಮಾಡ್ತಾ ಆದರೆ ಏನಾಗುತ್ತೆ ಎಕ್ಸಾಂಬರ್ವರೆಗೆ ಪರ್ಫೆಕ್ಟ್ ಆಗಿಬಿಡುತ್ತೆ ಸರಿನಾ ಸೊ ಈ ರೀತಿ ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಬೇಕು ಸರಿ ಹಾಗಿದ್ರೆ ಈಗ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಅಂತ ಡೇಟ್ ಮತ್ತು ಟೈಮನ್ನು ಅನೌನ್ಸ್ ಮಾಡ್ತಾರೆ ನಿಮ್ಮ ಕಾಲೇಜಿನ ನೋಟಿಸ್ ಬೋರ್ಡ್ ಏನಿರುತ್ತೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನಂತರ ಫಿಸಿಕ್ಸ್ ಸಬ್ಜೆಕ್ಟ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ ಕೆಮಿಸ್ಟ್ರಿ ಯಾವಾಗಿದೆ ಬಯಾಲಜಿ ಯಾವಾಗಿದೆ ಆ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ ಹಾಗೆ ಯಾವ ಟೈಮ್ಗೆ ಇದೆ ಅದನ್ನು ಕೂಡ ತಿಳಿಸಿರ್ತಾರೆ ಆ ಟೈಮ್ಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇದ್ದರೆ ಆಯಿತು ಅದರ ನಂತರ ಈ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರನೇ ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ ಸರಿನಾ ಆ ಹಾಲ್ ಟಿಕೆಟನ್ನು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಲ್ಯಾಬ್ ರೆಕಾರ್ಡ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಅದನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಪೆನ್ ಪೆನ್ಸಿಲ್ ಸ್ಕೇಲ್ ಎರೇಸರ್ ಕ್ಯಾಲ್ಕುಲೇಟರ್ ಸೊ ಈ ರೀತಿ ಯಾವ್ಯಾವ ವಸ್ತುಗಳು ಬೇಕು ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕಾಗತ್ತೆ ನಾನು ಹೇಳೋದಕ್ಕೆ ಯಾವ್ದು ವಸ್ತು ಮಿಸ್ ಮಾಡಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಸರಿಯಾಗಿದ್ದರೆ ಇವಿಷ್ಟು ವಸ್ತು ವಸ್ತುಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತೀರಾ ಈಗ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲ್ಗೆ ಎಂಟ್ರಾದ ಆದ ನಂತರ ಅಲ್ಲಿ ಲೈಬ್ರರಿ ಕಾರ್ಡನ್ನು ಒಂದು ಕಡೆ ಇಡೋದಕ್ಕೆ ಹೇಳ್ತಾರೆ ಅದರ ನಂತರ ನಿಮಗೆ ಅಲ್ಲಿ ಯಾವ ಪೇಪರ್ ಮೇಲೆ ಯಾವ ಎಕ್ಸ್ಪೆರಿಮೆಂಟ್ ಹೆಸರಿದೆ ಅದು ಕಾಣ್ತಾ ಇರಲ್ಲ ನಿಮಗೆ ಅದರೊಳಗಡೆ ಒಂದು ಪಿಕ್ ಮಾಡೋದಕ್ಕೆ ಹೇಳ್ತಾರೆ ಅದನ್ನು ಪಿಕ್ ಮಾಡಬೇಕು ಅದರ ನಂತರ ಆ ಪೇಪರ್ ಮೇಲೆ ಯಾವ ಎಕ್ಸ್ಪೆರಿಮೆಂಟ್ ಹೆಸರಿದೆ ಆ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಬೇಕು ಈಗ ಆ ಆನ್ಸರ್ ಶೀಟ್ ಮೇಲೆ ಏನೇನು ಬರೀಬೇಕು ಯಾವ ಪರ್ಟಿಕ್ಯುಲರ್ ಪಾರ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೀವು ಬೇಕಾದ್ರೆ ಒಂದು ಕಡೆ ಬರೆದು ಕೊಟ್ಟರು ಕೂಡ ನಡೆಯುತ್ತೆ ಸರಿನಾ ಸರಿ ಹಾಗಿದ್ರೆ ಈ ಆನ್ಸರ್ ಪೇಪರ್ ಏನು ಕೊಡ್ತಾರೆ ಅದರಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ಅವರ ಡಿಟೇಲ್ಸನ್ನು ಎಂಟರ್ ಮಾಡಬೇಕು ಡಿಟೇಲ್ಸ್ ಅಂದರೆ ಏನು ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಅಥವಾ ಸ್ಟೂಡೆಂಟ್ ನಂಬರ್ ಅದನ್ನು ಎಂಟರ್ ಮಾಡಬೇಕು ಹೇಳ್ತಾರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸರಿ ಹಾಗಿದ್ರೆ ಸಬ್ಜೆಕ್ಟ್ ಅದರ ನಂತರ ಸ್ಟೂಡೆಂಟ್ ನಂಬರ್ ಸಬ್ಜೆಕ್ಟ್ ಕೋಡ್ ನಂತರ ಆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದರ ಕೋಡ್ ಕೂಡ ಇರುತ್ತೆ ಅದನ್ನು ಹೇಳ್ತಾರೆ ಅಲ್ಲಿ ಬೋರ್ಡ್ ಮೇಲೆ ಕೂಡ ಇರತ್ತೆ ಸೊ ಅದನ್ನು ಬರಿಬೇಕು ಇದಿಷ್ಟು ಆದಮೇಲೆ ಎಕ್ಸ್ಪೆರಿಮೆಂಟ್ ಏನಿದೆ ಅದಕ್ಕೆ ಸಂದಂತಹ ಡೀಟೆಸನ್ನು ನೀವು ಬರಿತಾ ಹೋಗಬೇಕಾಗುತ್ತೆ ಅಥವಾ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತಾ ಹೋಗಬೇಕಾಗತ್ತೆ ಮೊದಲಿಗೆ ಏನು ಮಾಡ್ತೀರ ಅಂತ ಹೇಳಿದರೆ ಆ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಏನು ಸಿಕ್ಕಿದೆ ಈಗ ಎಕ್ಸಾಂಪಲ್ಗೆ ನಿಮಗೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಸಿಕ್ಕಿದೆ ಆ ಎಕ್ಸ್ಪಿರಿಮೆಂಟ್ ಸಿಕ್ಕಿದೆ ಅದರ ಪ್ರಿನ್ಸಿಪಲನ್ನು ಬರಿತೀರಿ ಪ್ರಿನ್ಸಿಪಲನ್ನು ಬರದಾಯ್ತಾ ಆ ಪ್ರಿನ್ಸಿಪಲನ್ನ ಕರೆಕ್ಟಾಗಿ ಬರಿಬೇಕು ಆ ಪ್ರಿನ್ಸಿಪಲ್ ಏನಿದೆ ಅದಕ್ಕೆ ಟೂ ಮಾರ್ಕ್ಸ್ ಇರುತ್ತೆ ಪ್ರಿನ್ಸಿಪಲನ್ನು ಕರೆಕ್ಟಾಗಿ ಬರೆದಿದೆ ಅಂದ್ಕೊಡಿ ಟೂ ಮಾರ್ಕ್ಸ್ ಸಿಕ್ತು ಸಿಕ್ಸ್ ಮಾರ್ಕ್ಸ್ ಲ್ಯಾಬ್ ಅಕಾರ್ಡಿ ಸಿಕ್ಕಿದೆ ಟೂ ಮಾರ್ಕ್ಸ್ ಪ್ರಿನ್ಸಿಪಲ್ ಸಿಕ್ತು ಟೋಟಲ್ ಏಯ್ಟ್ ಮಾರ್ಕ್ಸ್ ಸಿಕ್ತು ಈಸಿನಾ ತುಂಬ ಈಸಿ ಅದರ ನಂತರ ಫಾರ್ಮುಲಾ ಬರಿಬೇಕಾಗತ್ತೆ ನಿಮಗೆ ಯಾವ ಎಕ್ಸ್ಪ್ರಿಮೆಂಟ್ ಸಿಕ್ಕಿದೆ ಅದಕ್ಕೆ ಅದಕ್ಕೆಂತಹ ಪ್ರಿನ್ಸಿಪಲ್ ಬರೀತೀರ ಮೊದಲಿಗೆ ಅದರ ನಂತರ ಫಾರ್ಮುಲಾ ಬರೀತೀರ ಫಾರ್ಮುಲಾ ಬರೆದಾದ ಮೇಲೆ ಅದರ ಟರ್ಮ್ಸ್ ಏನಿರುತ್ತೆ ಫಾರ್ಮುಲಲ್ಲಿ ಇರುವಂಥ ಟರ್ಮ್ಸ್ ಏನಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಈಗ ಎಕ್ಸಾಂಪಲ್ಗೆ ಅಂದರೆ ಪ್ರಾಕ್ಟಿಕಲ್ ಬರಲ್ಲ ಬಟ್ ನಾನು ಜಸ್ಟ್ ಒಂದು ಫಾರ್ಮುಲಾ ಹೇಳ್ತೀನಿ ಈ ಇಸ್ ಈ ಟು ಸಿ ಸ್ವೇರ್ ಈ ಫಾರ್ಮುಲಾ ಇದೆ ಇದರಲ್ಲಿರುವಂತಹ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಕೊಡಕ್ಕೆ ಮಾಡಬೇಕು ಯಾವ ರೀತಿ ಇ ಅಂದ್ರೆ ಏನು ಎಮ್ ಅಂದ್ರೆ ಏನು ಸಿ ಅಂದ್ರೆ ಏನು ಅದನ್ನು ಬರೀಬೇಕಾಗತ್ತೆ ಅದೇ ರೀತಿ ನಿಮಗೆ ಯಾವ ಎಕ್ಸ್ಪರಿಮೆಂಟ್ ಸಿಕ್ಕಿದೆ ಅದಕ್ಕೆ ಸಂಬಂಧಿತ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀರಿ ಅದರಲ್ಲಿ ಇರುವಂತಹ ಟರ್ಮ್ಸನ್ನು ಬರಿಬೇಕಾಗುತ್ತೆ ಈಗ ಆ ಫಾರ್ಮುಲಾ ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೆ ಟೂ ಮಾರ್ಕ್ಸ್ ಸಿಕ್ತು ಸಿಕ್ಸ್ ಪ್ಲಸ್ ಟು ಪ್ಲಸ್ ಟು ಎಷ್ಟು ಕಮೆಂಟ್ ಬಾಕ್ಸಲ್ಲಿ ಬರ್ರಿ ಟೆನ್ ಹಾಗಿದ್ರೆ ಟೆನ್ ಮಾರ್ಕ್ಸ್ ಆಯಿತಾ ಅದರ ನಂತರ ಪ್ರಿನ್ಸಿಪಲ್ ಬರೀತೀರಾ ಫಾರ್ಮುಲಾ ಬರೀತೀರ ಪ್ರಿನ್ಸಿಪಲ್ಗೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಫಾರ್ಮುಲಾ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಅದರ ನಂತರ ಡೈಗ್ರಾಮನ್ನು ಡ್ರಾ ಮಾಡಬೇಕು ಅಂದರೆ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡೋದಿದ್ದರೆ ಆ ಎಕ್ಸ್ಪೆರಿಮೆಂಟ್ ಸೆಟಪ್ ಏನಿದೆ ಅದನ್ನು ಡ್ರಾ ಮಾಡಿ ಕರೆಕ್ಟಾಗಿ ಲೇಬಲ್ ಮಾಡಬೇಕು ಅದೇ ರೀತಿ ಸರ್ಕ್ಯೂಟ್ ಡೈಗ್ರಾಮ್ ಇತ್ತು ಅಂತ ಹೇಳಿದರೆ ಆ ಸರ್ಕ್ಯೂಟನ್ನು ಕರೆಕ್ಟಾಗಿ ಡ್ರಾ ಮಾಡಿ ಅದರಲ್ಲಿರುವಂತಹ ಸರ್ಕ್ಯೂಟ್ ಎಲಿಮೆಂಟನ್ನು ಬರಿಬೇಕಾಗತ್ತೆ ಬ್ಯಾಟ್ರಿ ಎಲಿಮಿನೇಟರ್ ಯಾವುದು ಅಂದರೆ ಬ್ಯಾಟ್ರಿ ಯಾವುದು ಹಾಗೆ ಗ್ಯಾಲಿ ಮೀಟ್ರ್ ಯಾವುದು ವೋಲ್ಟ್ ಮೀಟ್ರಲ್ಲಿದೆ ಈ ರೀತಿ ರಿಯೋಸ್ಟ್ಯಾಟಲ್ಲಿದೆ ಈ ರೀತಿ ಸರ್ಕ್ಯೂಟ್ ಎಲಿಮೆಂಟ್ ಏನಿದೆ ಅದನ್ನು ಬರಿಬೇಕಾಗುತ್ತೆ ಲೇಬಲ್ ಮಾಡಬೇಕಾಗುತ್ತೆ ಸೊ ಸರ್ಕ್ಯೂಟ್ ಡ್ಯಾಗ್ರಾಮ ಕರೆಕ್ಟಾಗಿ ಡ್ರಾ ಮಾಡಬೇಕು ಅದೇ ರೀತಿ ನೀವು ಇರುವಂತಹ ಎಕ್ಸ್ಪೆರಿಮೆಂಟ್ಗೆ ಗ್ರಾಫ್ ಡ್ರಾ ಮಾಡದಿದ್ರೆ ನೇಚರ್ ಆಫ್ ಗ್ರಾಫ್ ಕೂಡ ಡ್ರಾ ಮಾಡಬೇಕಾಗುತ್ತೆ ನೇಚರ್ ಆಫ್ ಗ್ರಾಫ್ ಅಂತ ಹೇಳಿದ್ರೆ ಆ ಗ್ರಾಫಲ್ಲಿ ಕರ್ವ್ ಯಾವ ರೀತಿ ಬರುತ್ತೆ ಅದನ್ನು ಡ್ರಾ ಮಾಡಬೇಕಾಗತ್ತೆ ಎಕ್ಸಾಂಪಲ್ಗೆ ಈಗ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಕ್ಸ್ಪ್ರೆ ನೀವು ಮಧ್ಯೆ ಅದರಲ್ಲಿ ಗ್ರಾಫ್ ಡ್ರಾ ಮಾಡಿರುತ್ತೆ ಆ ಗ್ರಾಫ್ನ ಕರ್ವ್ ಯಾವ ರೀತಿ ಬರುತ್ತೆ ಸೊ ಆ ನೇಚರ್ ಆಫ್ ಗ್ರಾಫ್ ಕೂಡ ಡ್ರಾ ಮಾಡಬೇಕಾಗುತ್ತೆ ಡೈಗ್ರಾಮ್ ಪಾರ್ಟಲ್ಲೇ ಸರಿನಾ ಗ್ರಾಫ್ ಇದ್ರೆ ಏನಾಗುತ್ತೆ ಡೈಗ್ರಾಮ್ ಡ್ರಾ ಮಾಡ್ತೀರ ಅದರ ನಂತರ ನೇಚರ್ ಆಫ್ ಗ್ರಾಫ್ ಡ್ರಾ ಮಾಡ್ತೀರ ಈಗ ಈ ಡೈಗ್ರಾಮ್ ಪಾರ್ಟ್ ಏನಿರುತ್ತೆ ಅದಕ್ಕೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಮೊದಲಿಗೆ ಏನು ಮಾಡ್ತೀರಾ ಪ್ರಿನ್ಸಿಪಲ್ ಫಾರ್ಮುಲಾ ಡೈಗ್ರಾಮ್ ಅದರ ನಂತರ ಆಬ್ಸರ್ವೇಷನ್ ನಿಮಗೆ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟ್ಗೆ ಸಂಬಂಧಿಸಿದಂತೆ ಅನ್ನು ಬರೀಬೇಕು ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಲ್ಯಾಬ್ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಲೀಸ್ಟ್ ಕೌಂಟ್ ಏನಿರುತ್ತೆ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ದು ಅದು ಬರೀತೀರಾ ಅಲ್ಲಿ ಆಬ್ಸರ್ವೇಷನ್ ಪಾರ್ಟಲ್ಲಿ ಅದೇ ರೀತಿ ಈಗ ವೆರಿಫೈ ದ ಸೀರೀಸ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಅಂತ ಟೂ ರೆಜಿಸ್ಟರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವಾಗ ಏನು ಮಾಡ್ತೀರಾ ಆರ್ ಒನ್ ಮತ್ತು ಆರ್ ಟು ವ್ಯಾಲ್ ಅನ್ನು ಆಬ್ಸರ್ವೇಷನ್ ಬರೀತೀರಾ ಹಾಗಿದ್ರೆ ಡಯಾಗ್ರಾಮ್ ಆದಮೇಲೆ ಆಬ್ಸರ್ವೇಷನ್ ಬರೀಬೇಕು ಆಬ್ಸರ್ವೇಷನ್ ಆದಮೇಲೆ ಟ್ಯಾಬ್ಲರ್ ಕಾಲಮನ್ನು ಡ್ರಾ ಮಾಡಬೇಕು ಟ್ಯಾಬ್ಲರ್ ಕಾಲಮನ್ನು ಡ್ರಾ ಮಾಡಿ ಅದರಲ್ಲಿ ಎಲ್ಲಿ ಯಾವ ಯಾವ ಕ್ವಾಂಟಿಟೀಸನ್ನು ಬರಿತೀರಾ ನಂತರ ಆ ಕ್ವಾಂಟಿಟಿ ಯೂನಿಟ್ ಏನಿರುತ್ತೆ ಅದನ್ನು ಬರಿತೀರ ಇದಿಷ್ಟು ಆದಮೇಲೆ ನೀವೇನು ಮಾಡ್ತೀರಾ ಆನ್ಸರ್ ಶೀಟ್ ಏನಿದೆ ಅದನ್ನು ಅಲ್ಲಿರುವಂತಹ ಇನ್ವಿಜುರೇಟರ್ಗೆ ತೋರಿಸ್ಬೇಕು ನಂತರ ಟ್ಯಾಬ್ಲರ್ ಕಾಲಮ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಬರೆದ್ರೆ ಅದಕ್ಕೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಸರಿನಾ ಹಾಗಿದ್ರೆ ಟ್ಯಾಬ್ಲರ್ ಕಾಲಮ್ವರೆಗೆ ಆದಮೇಲೆ ಅಲ್ಲಿರುವಂತಹ ಎಕ್ಸಾಮಿನರ್ಸ್ಗೆ ನಿಮ್ಮ ಆನ್ಸರ್ ಶೀಟನ್ನು ತೋರಿಸ್ಬೇಕು ನಂತರ ಅವ್ರು ಏನು ಮಾಡ್ತಾ ಅಂತ ಹೇಳಿದ್ರೆ ಬರೆದಿರೋದೆಲ್ಲ ಕರೆಕ್ಟಾಗಿದೆಯಾ ಪ್ರಿನ್ಸಿಪಲ್ ಕರೆಕ್ಟಾಗಿ ಬರೆದಿದ್ದಾರೆ ಫಾರ್ಮುಲಾ ಕರೆಕ್ಟಾಗಿದೆಯಾ ಫಾರ್ಮುಲಾದಲ್ಲಿ ಇರುವಂತಹ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಡಯಾಗ್ರಾಮ್ ಕರೆಕ್ಟ್ ಕರೆಕ್ಟಾಗಿದೆಯಾ ಹಾಗೆ ನೇಚರ್ ಆಫ್ ಗ್ರಾಫ್ ಇತ್ತು ಅಂತೇಳಿದ್ರೆ ಅದನ್ನು ಕರೆಕ್ಟಾಗಿ ಡ್ರಾ ಮಾಡಿದಾರ ಆಬ್ಸರ್ವೇಷನ್ ಬರ್ದಿರೋದು ಕರೆಕ್ಟ್ ಇದೆಯಾ ಟ್ಯಾಬ್ಲರ್ ಕಾಲಮ್ ಕರೆಕ್ಟಾಗಿದೆಯಾ ಇದಿಷ್ಟು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಕರೆಕ್ಟ್ ಇದ್ದರೆ ಅವ್ರು ಏನು ಮಾಡ್ತಾ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಸೆಟಪ್ನ ಮಾಡೋದಕ್ಕೆ ಹೇಳ್ತಾರೆ ಅದೇ ನಿಮಗೆ ಸರ್ಕ್ಯೂಟ್ ಕನೆಕ್ಷನ್ ಮಾಡೋದು ಬಂದಿದ್ರೆ ಸರ್ಕ್ಯೂಟ್ ಕನೆಕ್ಷನನ್ನು ಮಾಡಿ ಅಂತ ಹೇಳ್ತಾರೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಸರ್ಕ್ಯೂಟ್ ಕನೆಕ್ಷನ್ನ ಮಾಡಬೇಕು ಅಥವಾ ಎಕ್ಸ್ಪೆರಿಮೆಂಟ್ ಸೆಟಪನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಸರಿನಾ ಅದರೀಗ ಫೋಕಲ್ ಲೆಂತ್ ರಿಲೇಟೆಡ್ ಎಕ್ಸ್ಪಿರಿಮೆಂಟ್ ಬಂದಿದ್ದರೆ ಅದಕ್ಕೆ ಸಂಬಂಧತೆ ಎಕ್ಸ್ಪೆರಿಮೆಂಟ್ ಸೆಟಪನ್ನು ಮಾಡಿ ಇಟ್ಕೊತೀರಾ ಆದರೆ ಆಬ್ಜೆಕ್ಟಲ್ಲಿ ಇಟ್ಕೊಳ್ಬೇಕು ಸ್ಕ್ರೀನ್ ಸ್ಕ್ರೀನಲ್ಲಿ ಇಟ್ಕೊಳ್ಬೇಕು ಸೊ ಈ ರೀತಿ ಅದೇ ರೀತಿ ಲೆನ್ಸ್ ಅಥವಾ ಮಿರರ್ ಅದೆಲ್ಲ ಇಟ್ಕೊಳ್ಬೇಕು ಅದೆಲ್ಲ ಸೆಟಪ್ ಮಾಡ್ಕೊಳ್ತೀರಾ ಆ ರೀತಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆದಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಇನ್ವಿಜುಲೇಟರ್ಗೆ ಕರಿಬೇಕಾಗುತ್ತೆ ಎಕ್ಸ್ಪಿರಿಮೆಂಟ್ ಸೆಟಪ್ ಆಗಿದೆ ಅಥವಾ ಸರ್ಕ್ಯೂಟ್ ಸಿಕ್ಕಿದರೆ ಸರ್ಕ್ಯೂಟ್ ಕನೆಕ್ಷನ್ ಆಗಿದೆ ಆ ರೀತಿ ಕರಿಬೇಕು ಇನ್ವಿಜುಲೇಟರ್ಗೆ ಹೇಳಬೇಕು ಆವಾಗ ಅವ್ರು ಬಂದು ಚೆಕ್ ಮಾಡ್ತಾರೆ ಎಕ್ಸ್ಪಿರಿಮೆಂಟ್ ಸೆಟಪ್ ಕರೆಕ್ಟ್ ಆಗಿದೆಯಾ ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ ಅದನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಅದರ ನಂತರ ವಿದ್ಯಾರ್ಥಿಗಳು ಅಲ್ಲಿ ಇನ್ವಿಜುಲೇಟ್ರ್ ಇರಬೇಕಾದ್ರೆ ಅವರ ಮುಂದೆನೇ ಒಂದು ರೀಡಿಂಗನ್ನು ತೆಗೆದುಕೊಳ್ಬೇಕು ಎಕ್ಸ್ಪಿರಿಮೆಂಟ್ ರಿಲೇಟೆಡ್ ಒಂದು ರೀಡಿಂಗನ್ನು ತೆಗೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ ಈಗ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್ ಯೂಸಿಂಗ್ ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಆ ಹೋಗಿ ಮದುವೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಲ್ಲಿ ಇನ್ವ್ಯು ಇರಬೇಕಾದ್ರೆ ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟ್ ಆಗಿದೆ ಅಂತ ಅವರು ಹೇಳಿದ ಮೇಲೆ ಅವರ ಮುಂದೆನೇ ರೀಡಿಂಗನ್ನು ತೆಗೆದುಕೊಳ್ಬೇಕು ರೀಡಿಂಗನ್ನು ತೆಗೆದುಕೊಂಡು ಫಸ್ಟ್ ರೀಡಿಂಗನ್ನು ಬರೆದುಕೊಳ್ತೀರ ಅದು ಸರಿ ಇದೆ ನೀವು ಮಾಡಿದಂಥ ಪ್ರೊಸೀಜರ್ ಸರಿ ಇದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಇನ್ವ್ಯು ಹೇಳ್ತಾರೆ ಇರ್ತಾರೆ ರೀಡಿಂಗನ್ನು ಮುಂದೆ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಸರಿನಾ ಹಾಗಿದ್ದಾಗ ನಿಮಗೆ ಎಷ್ಟು ರೀಡಿಂಗನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿದಾರೋ ತ್ರೀ ಇದ್ರೆ ತ್ರೀ ಫೈವ್ ಇದ್ರೆ ಫೈವ್ ಅಷ್ಟು ರೀಡಿಂಗನ್ನು ತೆಗೆದುಕೊಳ್ಬೇಕು ರೀಡಿಂಗನ್ನು ತೆಗೆದುಕೊಂಡು ಏನು ಮಾಡ್ತೀರಾ ಟಾವ್ಲರ್ ಕಾಲಮಲ್ಲಿ ಎಂಟ್ರ್ ಮಾಡ್ತೀರಾ ಟ್ಯಾವ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಏನಿರತ್ತೆ ಕ್ಯಾಲ್ಕುಲೇಷನ್ ಮಾಡೋದು ಇರುತ್ತೆ ಅದಕ್ಕಿಂತ ಮೊದಲು ಈಗ ನೀವು ಎಕ್ಸ್ಪಿರಿಮೆಂಟ್ ಸೆಟಪ್ ಏನು ಮಾಡ್ತೀರಾ ಅಥವಾ ಸರ್ಕ್ಯೂಟ್ ಕನೆಕ್ಷನ್ ಏನು ಮಾಡ್ತೀರಾ ಅದು ಕರೆಕ್ಟಾಗಿ ಮಾಡಿದ್ರೆ ಅಂದರೆ ಮೊದಲನೇ ಸಲನೇ ಕರೆಕ್ಟಾಗಿ ಮಾಡಿದ್ರೆ ಆ ಎಕ್ಸ್ಪರಿಮೆಂಟ್ ಸೆಟಪ್ ಮಾಡಿದ್ದಕ್ಕೆ ತ್ರೀ ಮಾರ್ಕ್ಸ್ ಇರುತ್ತೆ ಅದರ ನಂತರ ನೀವೇನು ರೀಡಿಂಗನ್ನು ತೆಗೆದುಕೊಂಡು ಟಾವ್ಲರ್ ಕಾಲಮಲ್ಲಿ ಎಂಟ್ರ್ ಮಾಡ್ತೀರಲ್ವಾ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಥರ್ಡ್ ರೀಡಿಂಗ್ ರೀತಿ ರೀಡಿಂಗನ್ನು ಎಂಟರ್ ಮಾಡ್ತಿರಲ್ಲ ಅದಕ್ಕೆ ಫೋರ್ ಮಾರ್ಕ್ ಇರುತ್ತೆ ತ್ರೀ ಪ್ಲಸ್ ಫೋರ್ ಅದರ ನಂತರ ರೀಡಿಂಗನ್ನು ತೆಗೆದುಕೊಂಡಾದಮೇಲೆ ಏನು ಮಾಡ್ತೀರಾ ಕ್ಯಾಲ್ಕುಲೇಷನನ್ನು ಮಾಡ್ತೀರಾ ಅದೇ ರೀತಿ ಗ್ರಾಫ್ ಇದ್ದಂದರೆ ಗ್ರಾಫನ್ನು ಡ್ರಾ ಮಾಡ್ತೀರಾ ಆ ಸ್ಟೆಪ್ ಏನಿದೆ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದು ಅದೇ ಫಾರ್ಮುಲಾದಲ್ಲಿ ಕರೆಕ್ಟಾದ ಬ್ಯಾಲೆನ್ಸ್ ಸಬ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದು ಹಾಗೆ ಗ್ರಾಫನ್ನು ಡ್ರಾ ಮಾಡೋದು ಈ ಸ್ಟೆಪ್ಗೆ ತ್ರೀ ಮಾರ್ಕ್ ಇರುತ್ತೆ ಸರಿನಾ ಅದರ ನಂತರ ಲಾಸ್ಟ್ ಸ್ಟೆಪ್ ಯಾವುದು ರಿಸಲ್ಟನ್ನು ಬರೆಯೋದು ರಿಸಲ್ಟನ್ನು ಬರಿಬೇಕು ರಿಸಲ್ಟ್ ಬರೆದ ನಂತರ ನಿಮಗೆ ಸಿಕ್ಕಿರುವಂತಹ ರಿಸಲ್ಟ್ಗೆ ಯೂನಿಟ್ ಏನಿದೆ ಅದನ್ನು ಬರೀಬೇಕು ಎಸ್ ಐ ನೂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ನಡೆಯುತ್ತೆ ಹಾಗಂತ ಕೆಲವೊಂದು ಕ್ವಾಂಟಿಟಿಗೀಗ ಯೂನಿಟ್ ಇರಲ್ಲ ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಅದನ್ನು ಔಟ್ ಮಾಡ್ತೀರಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಫೈಂಡ್ ಔಟ್ ಮಾಡ್ತೀರಾ ಅದಕ್ಕೆ ಎಸ್ ಐ ಯುಟ್ ಇರತ್ತಾ ಕಮೆಂಟ್ ಬಾಕ್ಸ್ ಬರ್ರಿ ನೋಡೋಣ ಎಸ್ ಐ ಯು ಇದೆಯಾ ಇಂಡೆಕ್ಸ್ ಆಫ್ ಗ್ಲಾಸ್ಗೆ ಇರೋದಿಲ್ಲ ಹಾಗಿದ್ರೆ ಯಾವ್ಯಾವ ಕ್ವಾಂಟಿಟೀಸ್ಗೆ ಎಸ್ ಐ ಯೂನಿಟ್ ಇರತ್ತೆ ಅವುಗಳಿಗಷ್ಟೇ ಎಸ್ ಆ ಯೂನಿಟನ್ನು ಬರಿಬೇಕು ಸರಿನಾ ಯಾವ ಕ್ವಾಂಟಿಟೀಸ್ಗೆ ಎಸ್ ಐ ಯುನಿಟ್ ಇರಲ್ಲ ಅದನ್ನು ಬರಿಬೇಡಿ ಇದನ್ನು ಯಾಕೆ ಹೇಳ್ದು ಅಂತ ಹೇಳಿದ್ರೆ ನಾನು ಒಬ್ಬ ಸ್ಟೂಡೆಂಟ್ ಇದ್ದರು ಅವರು ಕರೆಕ್ಟಾಗೇ ಬರೆದಿದ್ರು ಅಂದರೆ ಯೂನಿಟ್ ಇಲ್ಲ ಅದು ಗೊತ್ತಿದ್ದವರಿಗೆ ಅವ್ರು ಯೂನಿಟ್ ಬರ್ದಿಲ್ಲ ಬಟ್ ಎಕ್ಸ್ಟರ್ನಲ್ ಎಕ್ಸಾಮ್ ಏನು ಮಾಡೋದು ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ವ್ಯಾಲ್ಯೂ ಬರೆದಿದ್ದೀಯಾ ಯೂನಿಟ್ ಎಲ್ಲಿದೆ ಅಂತ ಕೇಳಿದ್ರು ಸುಮ್ಮನೆ ಕನ್ಫ್ಯೂಸ್ ಮಾಡಲಿಕ್ಕೆ ಅವರು ಅದರ ನಂತರ ಅಲ್ಲಿ ಸೆಂಟಿಮೀಟರ್ ಬರೆದು ಹೋಗ್ಬಿಟ್ರು ಮಾರ್ಕ್ಸ್ ಕಟ್ಟಾಯಿತು ಅದಕ್ಕೋಸ್ಕರ ಕ್ವಾಂಟಿಟಿ ಯಾವುದಿದೆ ರೆಸಿಸ್ಟೆನ್ಸ್ ಇದ್ದರೆ ರೆಸಿಸ್ಟೆನ್ಸ್ ಅದರ ಅಸೈನ್ ಗೊತ್ತಿರಬೇಕು ಅದೇ ರೀತಿ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ ಮೀಟರ್ ಅದಕ್ಕೆ ಯಾವ ರೀತಿ ಯೂನಿಟನ್ನು ಬರೀತಾರೆ ಅದು ಗೊತ್ತಿರಬೇಕು ಈ ರೀತಿ ಯಾವ್ಯಾವ ಕ್ವಾಂಟಿಟೀಸ್ಗೆ ಯೂನಿಟ್ ಇದೆ ಆ ಯೂನಿಟ್ ಯಾವುದು ಹಾಗೆ ಅಕಸ್ಮಾತಾಗಿ ಯಾವುದೊಂದು ಕ್ವಾಂಟಿಟಿ ಬಂದಿದೆ ಅದಕ್ಕೆ ಯೂನಿಟ್ ಇಲ್ಲ ಅದು ಕೂಡ ಗೊತ್ತಿರಬೇಕು ನಂತರ ನಿಮ್ಮ ಎಕ್ಸ್ಪರಿಮೆಂಟ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಎಲ್ಲ ಬರೆದಾದ ಎಕ್ಸ್ಟ್ರಾ ಎಕ್ಸ್ಟರ್ನಲ್ ಎಕ್ಸಾಮಿಗೆ ನಿಮ್ಮ ಪೇಪರನ್ನು ಕೊಡ್ತೀರಾ ಆಯಿತು ಅಂತ ಅದರ ನಂತರ ಅವರು ವೈವಾ ಕ್ವಶನ್ಸನ್ನು ಕೇಳ್ತಾರೆ ನಿಮಗೆ ಯಾವ ಎಕ್ಸ್ಪ್ಲೋನ್ಸ್ ಸಿಕ್ಕಿದೆ ಅದಕ್ಕೆ ಸಂಬಂಧಂತೆ ನಾಲ್ಕು ಕ್ವಶನನ್ನು ಕೇಳ್ತಾರೆ ಆ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ ಸರಿನಾ ನಂತರ ಈಗ ಯಾವುದೋ ಒಂದು ಸ್ಟೇಟ್ಮೆಂಟ್ ಇದೆ ರೆಸಿಸ್ಟೆನ್ಸ್ ವಾಟ್ ಈಸ್ ರೆಸಿಸ್ಟೆನ್ಸ್ ಅಂತ ಕೇಳಿದರು ಆವಾಗ ರೆಸಿಸ್ಟೆನ್ಸ್ನ ಎಕ್ಸಾಕ್ಟ್ ಡೆಫಿನೇಷನ್ ಗೊತ್ತಿಲ್ಲದೆ ಇದ್ದರೆ ರೆಸಿಸ್ಟೆನ್ಸ್ ಅಂದರೆ ಏನು ನಿಮಗೆ ಯಾವ ರೀತಿ ಗೊತ್ತಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಫಿನೇಷನ್ ನೆನಪಾಗ್ತಾ ಇಲ್ಲ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಯಾವ ರೀತಿ ಗೊತ್ತಿದೆ ಆ ರೀತಿ ಹೇಳಿ ಸರಿನಾ ಯಾಕಂತ ಹೇಳಿದ್ರೆ ವಾಯವಾ ಕ್ವೆಶನಲ್ಲಿ ನಿಮಗೆ ಎಷ್ಟು ನಾಲೆಜ್ ಇದೆ ಅದನ್ನು ಚೆಕ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಕೇಳಿದಂತಹ ಕ್ವಶನ್ಗೆ ಅಥವಾ ಆ ಕ್ವಶನ್ಗೆ ಸಂಬಂಧ ನಿಮಗೆ ನಾಲೆಜ್ ಇದ್ದರೆ ನಿಮಗೆ ಯಾವ ರೀತಿ ನಾಲೆಜ್ ಇದೆ ಆ ರೀತಿ ಎಕ್ಸ್ಪ್ರೆಸ್ ಮಾಡಿ ನಿಮಗೆ ನಾಲೆಜ್ ಇದೆ ಅಂತ ಅವ್ರಿಗೆ ಗೊತ್ತಾದರೆ ಅವರು ಮಾರ್ಕ್ಸ್ ಕೊಡ್ತಾರೆ ಬಟ್ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಬೇಕು ಹಾಗಿದ್ರೆ ವೈವ ಕ್ವಶನ್ ಆದಮೇಲೆ ಏನು ಮಾಡ್ತೀರಾ ನಿಮ್ಮ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗುತ್ತೆ ನಂತರ ಈ ಎಕ್ಸ್ಪ್ರಮೆಂಟ್ ಏನು ನಡೀತಾ ಇರುತ್ತೆ ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅಟೆಂಡನ್ಸನ್ನು ತೆಗೆದುಕೊಳ್ತಾರೆ ನಿಮ್ಮ ಅಟೆಂಡನ್ಸನ್ನು ತೆಗೆದುಕೊಳ್ತಾರೆ ಅಂದರೆ ನಿಮ್ಮ ಸಿಗ್ನೇಚರ್ನ ಪಡೆದುಕೊಳ್ತಾರೆ ಅದರ ನಂತರ ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತೆ ಅದರ ಮೇಲೆ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇಬ್ಬರು ಕೂಡ ಸಿಗ್ನೇಚರ್ ಮಾಡ್ತಾರೆ ಸರಿನಾ ಹಾಗೆ ನಿಮ್ಮ ಲ್ಯಾಬ್ ರೆಕಾರ್ಡ್ ಏನಿರುತ್ತೆ ಆ ಲ್ಯಾಬ್ ರೆಕಾರ್ಡ್ ಮೇಲೆ ಕೂಡ ಇಂಟರ್ನಲ್ ಎಕ್ಸಾಮರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನ ಸಿಗ್ನೇಚರ್ ಮಾಡಿರ್ತಾರೆ ಆ ಸಿಗ್ನೇಚರ್ನು ಕೂಡ ಪಡೆದುಕೊಳ್ಳಿ ಅಂದರೆ ಸಿಗ್ನೇಚರ್ ಆಗಿದೆ ಅದನ್ನು ಚೆಕ್ ಮಾಡಿಕೊಂಡು ಎಕ್ಸಾಮ್ ಹಾಲಿಂದ ಹೊರಗಡೆ ಹೋಗಿ ಎಕ್ಸಾಮ್ ಹಾಲಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ಎಕ್ಸಾಮಿನರ್ಸ್ ಏನಿರ್ತಾರೆ ಅವರ ಪರ್ಮಿಷನ್ ಅಂತ ಕೇಳಿ ಎಫಿಡೆಂಟ್ ಆಯಿತು ಹೊರಗಡೆ ಹೋಗ್ಬೋದು ಅಂತ ಕೇಳಿ ಅವರು ಓಕೆ ಅಂತ ಹೇಳಿದ್ರೆ ಹೋಗ್ಬೋದು ಎಕ್ಸಾಮಿನಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ಹಾಲ್ ಟಿಕೆಟ್ ಯಾಕಂತ ಹೇಳಿದರೆ ಮತ್ತೆ ಅದರ ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಅದಕ್ಕೂ ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ಆ ಎಲ್ಲ ವಸ್ತುಗಳು ಏನಿರುತ್ತೆ ಹಾಲ್ ಟಿಕೆಟ್ ಆಯಿತು ಲ್ಯಾಬ್ ರೆಕಾರ್ಡ್ ಆಯಿತು ಅದ್ರ ಪೆನ್ ಪೆನ್ಸಿಲ್ ಸ್ಕೇಲ್ ಎರೇಸರ್ ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಎಕ್ಸಾಮ್ ಹಾಲಿಂದ ಹೊರಗಡೆ ಹೋಗಿ ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಿರತ್ತೆ ಅದಕ್ಕೆ ಪ್ರಿಪ್ರೇಷನ್ ನಡೆಸಿ ಇಲ್ಲದ್ರೆ ಬೋರ್ಡ್ ಎಕ್ಸಾಮ್ನ ಪ್ರಿಪ್ರೇಷನ್ನ ನಡೆಸಿ ಸರಿನಾ ನಂತರ ಎಕ್ಸ್ಪಿರಿಮೆಂಟ್ ನಡಿಬೇಕಾದ್ರೆ ಯಾವುದೊಂದು ಡಿವೈಸ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಅದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಅಲ್ಲಿರುವಂಥ ಎಕ್ಸಾಮ್ನರ್ಸ್ಗೆ ಹೇಳಿ ಅವ್ರು ಚೆಕ್ ಮಾಡ್ತಾರೆ ನಿಜವಾಗ್ಲೂ ಸರಿಯಾಗಿ ವರ್ಕ್ ಆಗದಿದ್ರೆ ಡಿವೈಸನ್ನು ಚೇಂಜ್ ಮಾಡಿ ಕೊಡ್ತಾರೆ ಅದಕ್ಕೋಸ್ಕರನೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಡೈರೆಕ್ಟಾಗಿ ಎಕ್ಸಾಮ್ನರ್ಗೆ ಹೇಳಿ ಇಂತಹ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಹೇಳಿ ಮಾತನಾಡಿ ನಂತರ ಕಾನ್ಫಿಡೆಂಟ್ ಆಗಿರಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಪ್ರಿಪ್ರೇಷನ್ ಕೂಡ ಈಸಿ ಲ್ಯಾಬ್ ರೆಕಾರ್ಡ್ ಕರೆಕ್ಟಾಗಿ ಇಟ್ಕೊಳ್ಳಿ ಅದರ ನಂತರ ಏನು ಮಾಡ್ತೀರಾ ರಿಪಿಟೇಷನ್ ಮಾಡ್ತಾರೆ ಆಗಾಗ ಹಾಗೆ ಸರ್ಕ್ಯೂಟ್ ಕನೆಕ್ಷನ್ ಆಗಾಗ ಡ್ರಾ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ನೆನಪಿನಲ್ಲಿ ಇರುತ್ತೆ ಎಕ್ಸಾಮ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ಎಸ್ಆನ್ ಯುನಿಟ್ಸ್ ಏನಿರುತ್ತೆ ಅಂದರೆ ಎಕ್ಸ್ಪಿರಿಮೆಂಟಲ್ಲಿ ರಿಸಲ್ಟ್ಗೆ ಯಾವ ಯೂನಿಟ್ ಬರೀಬೇಕು ಅದು ಕೂಡ ನೆನಪಿನಲ್ಲಿ ಇರಲಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ನಂತರ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೆ ಎಕ್ಸ್ಪೆರಿಮೆಂಟ್ಗಳ ವೀಡಿಯೋಗಳನ್ನು ಅಥವಾ ಎಕ್ಸ್ಪಿರಿಮೆಂಟ್ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ರೀತಿ ಟಾಪ್ ಅಂತ ಚೆಕ್ ಮಾಡಿ ನಿಮಗೆ ಖಂಡಿತವಾಗಿ ಆಗುತ್ತೆ ಹೇಗಿತ್ತು ಎಕ್ಸ್ಪ್ಲೇನ್ ಮಾಡಿರೋದು ಅದನ್ನು ಕೂಡ ಕಂಡು ಹೋಗಿ ತಿಳಿಸಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತಾ